ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ವಿಜಯ ಕರ್ನಾಟಕ ದಿನಪತ್ರಿಕೆ ಹಾಗೂ ಆದಿತ್ಯ ಬಿರ್ಲಾ ಮ್ಯೂಚುವಲ್ ಫಂಡ್ಸ್ ಅಂಡ್ ಲೈಫ್ ಸಹಯೋಗದಲ್ಲಿ ನಗರದ ಗೋಲ್ಡ್ ಹಬ್ ನಲ್ಲಿರುವ ಸ್ಟ್ರೀಟ್ರಸ್ ಹೋಟೆಲ್ ಸಭಾಂಗಣದಲ್ಲಿ ಆರ್ಥಿಕ ಸಂವಾದ ಕಾರ್ಯಕ್ರಮ ನಡೆಯಿತು. ದೊಡ್ಡ ಮರ ಆದ್ರೆ ಗಚ್ಚು ಕೊಟ್ಟರೆ ನೀವು ಹ್ಯಾಂಡ್ ಬಿಡುತ್ತೆ, ಬಟ್ ನಿಮಗೆ ಪೇಷನ್ಸ್ ಡಿಸಿಪ್ಲಿನ್ ಇರ್ಬೇಕು ಅಷ್ಟೇ ಸರ್. ಅದು ಮಾಡಬೇಕು ಒಂದು ಆಡ್ ಮಾಡಬೇಕು. ಉದಾಹರಣೆಗೆ ನಿಜವಾಗಿಯೂ ಒಬ್ರು ಕೆಲಸ ಜಾಯಿನ್ ಮಾಡಿದ್ದಾರೆ ಅಂದ್ರೆ ಟೈಮ್ ಲಿಮಿಟ್ ಏನು ಇಲ್ಲ. ಇನ್ನೊಬ್ಬರು ಏನ್ ಮಾಡ್ಬೇಕಂದ್ರೆ ಎಲ್ಲರೂ ಸ್ಟೆಪ್ ಅಪ್ ಎಸ್ಐಪಿ ಮಾಡಿ. ಸ್ಟೆಪ್ ಅಪ್ ಎಸ್ಐಪಿ ಅಂದ್ರೆ ಒಂದು ವರ್ಷ 10% ಇನ್ಕ್ರೀಸ್ ಮಾಡಿ. ಈ ತರ ಮಾಡಿದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಇನ್ನೂ ಚೆನ್ನಾಗಿ ಗ್ರೋ ಆಗುತ್ತೆ. ಸೊ ಎಸ್ಐಪಿ ಎಷ್ಟು ಟೈಮ್ ಅಂದ್ರೆ ಯಾವ ಟೈಮ್ ನೀವು ಮಾಡ್ಬೋದು. ಬಟ್ ಮೋರ್ ಇಂಪಾರ್ಟೆಂಟ್ ಏನಂದ್ರೆ ಸ್ಟೆಪ್ ಅಪ್ ಎಸ್ಐಪಿ ಕೊಡ್ಬೇಕು 10%. ಯಾಕಂದ್ರೆ ನಿಮ್ಗೆ ಆರ್ಥಿಕ ಸಂವಾದ ಕುರಿತು ಆದಿತ್ಯ ಬಿರ್ಲಾ ಮ್ಯೂಚುವಲ್ ಫಂಡ್ಸ್ ಅಂಡ್ ಲೈಫ್ನ ಉಪಾಧ್ಯಕ್ಷರಾದ ಗುರುರಾಜ್ ಹಾಗೂ ಆನಂದ್ ಆತ್ವಾರ್ ಅವರು ಆರ್ಥಿಕ ಸಂವಾದ ಕುರಿತು ಉಪನ್ಯಾಸ ನೀಡಿದರು. ಅಷ್ಟೇ ನಾವು ಎಕ್ಸ್ಪೆಕ್ಟ್ ಮಾಡೋದು. ಓಕೆ, ಸೇವಿಂಗ್ಸ್ ಅಲ್ಲಿ ಇಟ್ಟರೆ 4% ಸಿಗ್ತದೆ. ಇಲ್ಲಿ ಇಟ್ಟರೆ ಒಂದು 1% ಜಾಸ್ತಿ ಸಿಗ್ತದೆ. ಅಷ್ಟೇ ಡಿಫ್ರೆನ್ಸ್. ಆ ತರ ನೀವು ರಿಟರ್ನ್ ಕ್ಲಾರಿಟಿ ಇರಬೇಕು. ಈ ವೇಳೆ ವಿಜಯ ಕರ್ನಾಟಕ ದಿನಪತ್ರಿಕೆಯ ಸಿಬ್ಬಂದಿಗಳು ಸೇರಿದಂತೆ ಅನೇಕರು ಇದ್ದರು. ನಾವೆಲ್ಲ ಗಂಡಸರುಗಳು ಎಸ್ಪೆಷಲಿ ಗಂಡಸರುಗಳು ಮಾಡೋದು ಎಲ್ಲ ಗಂಡಸರುಗಳು ನಾವೇನ್ ಮಾಡ್ತೀವಿ ಅದನ್ನ ಹೆಂಡತಿ ಕೇಳಬಾರ್ದು ಅಂತ ಇದು ಮಾಡ್ತೀವಿ. ತಲೆ ತಲೆಟೆ ಅದು ದಯವಿಟ್ಟು ಮಾಡ್ಬಿಡಿ. ನಿಮ್ಗೂ ಹೇಳ್ತೀನಿ ಎಲ್ಲರಿಗೂ, ನೀವ್ ಏನ್ ಇನ್ವೆಸ್ಟ್ ಮಾಡ್ತೀರಾ ಅದು ನಮ್ಮ ಮಗತ್ತ ನೀವು ಎಷ್ಟು ಅನ್ನಿಗಿದೆ ಅಷ್ಟು ಸ್ಯಾಲರಿ ಆಗ್ಬಿಡಿ ಹೆಂಡತಿಗೆ ಸ್ವಲ್ಪ ಮುಚ್ಚಿರ್ಬೇಕು. ಬಟ್ ನಿಮ್ ಇನ್ವೆಸ್ಟ್ಮೆಂಟ್ ಏನೇನ್ ಮಾಡ್ತೀರಾ ಅದಷ್ಟನ್ನು ಕೂಡ. ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್ ಕಲ್ಬುರ್ಗಿ. ನಾವು ಆನ್ಸರ್ ಮಾಡೋದು ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ.
ಆದಿತ್ಯ ಬಿರ್ಲಾ ಇನಿಷಿಯೇಟಿವ್ ವಿಜಯ ಕರ್ನಾಟಕ ಜೊತೆ ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಥರ ಇನ್ವೆಸ್ಟರ್ ಎಜುಕೇಷನ್ ಇನಿಷಿಯೇಟಿವ್ ನಾವು ಬೀಟನ್ ಸಿಟೀಸಲ್ಲೇ ತೊಗೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಅಲ್ಲಿ ಮ್ಯೂಚುವಲ್ ಫಂಡ್ ಪೆನಿಟ್ರೇಷನ್ ಇನ್ನೂ ಜಾಸ್ತಿ ಮಾಡೋಕ್ಕೆ ಆಪರ್ಚುನಿಟೀಸ್ ಇದೆ. ಅದಕ್ಕೆ ವಿಜಯ ಕರ್ನಾಟಕ ಜೊತೆ ನಾವು ಮಾಡ್ತಾ ಇದ್ದೀವಿ ಈ ಥರ ಪ್ರೋಗ್ರಾಮ್ಸ್. ಇನ್ವೆಸ್ಟರ್ಸ್ ಎಲ್ಲ ಬಂದು ಅವರು ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ನಾಲೆಜ್ ತಗೊಂಡು, ನಮ್ಮ ಇಂಡಿಯಾದಲ್ಲಿ ಎಲ್ಲರೂ ಸೇವಿಂಗ್ಸ್ ಮಾಡ್ತಾರೆ ಬಟ್ ಆ ಮಾಡಿರ್ತಕ್ಕಂಥ ಸೇವಿಂಗ್ಸನ್ನು ಸಮರ್ಪಕವಾಗಿ ಇಂಟೆಲಿಜೆಂಟಾಗಿ ಇನ್ವೆಸ್ಟ್ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ನಾವೆಲ್ಲರೂ ಕಳೆದ 20-30-40 ವರ್ಷದಿಂದ ಬರೇ FDRD ರಿಯಲ್ ಎಸ್ಟೇಟ್ ಅಂತ ಈ ಮೂರರಲ್ಲೇ ಇನ್ವೆಸ್ಟ್ ಮಾಡ್ತಾ ಬರ್ತಾ ಇದ್ದೀವಿ. ಅಫ್ಕೋರ್ಸ್ ಅವೆಲ್ಲ ಬೇಕು, ಒಳ್ಳೆಯದು, ಬಟ್ ಅದಲ್ಲದೇ ನಾವು ಹೇಗೆ ನಮ್ಮ ಕಾಲಘಟ್ಟ ಚೇಂಜ್ ಆಗಿದೆ, ನಮ್ಮ ಲಿವಿಂಗ್ ಹ್ಯಾಬಿಟ್ಸ್ಗಳು ಚೇಂಜ್ ಆಗಿದೆಯೋ, ನಮ್ಮ ಜೀವನ ಚೇಂಜ್ ಆಗಿದೆಯೋ, ಅದೇ ರೀತಿ ನಾವೆಲ್ಲದರಲ್ಲೂ ಚೇಂಜ್ ಮಾಡ್ಕೊಂಡಂಗೆ ನಮ್ಮ ಇನ್ವೆಸ್ಟ್ಮೆಂಟ್ ಪ್ಯಾಟರ್ನಲ್ಲೂ ಕೂಡ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು, ನಿಮ್ಮ ಇನ್ವೆಸ್ಟ್ಮೆಂಟನ್ನು ಡೈವರ್ಸಿಫೈ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಮತ್ತು ನಮ್ಮ ದೇಶದಲ್ಲಿ ಇನ್ಫ್ಲೇಷನ್ಗಿಂತ ಹಣದುಬ್ಬರಕ್ಕಿಂತ ಜಾಸ್ತಿ ರಿಟರ್ನ್ಸ್ ಕೊಡ್ತಕ್ಕಂಥ ಒನ್ ಆಫ್ ದ ಪ್ರಾಡಕ್ಟ್ ಅಂದರೆ, ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಹಾಕೋಕ್ಕೆ ಆಗುವಂಥ ಶಕ್ತಿ ಆಗುವಂಥ ಪ್ರಾಡಕ್ಟ್ ಅಂದರೆ, ಸೂಟಬಲ್ ಪ್ರಾಡಕ್ಟ್ ಅಂದರೆ ಮ್ಯೂಚುವಲ್ ಫಂಡ್. ಅದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಇವತ್ತಿನ ದಿವಸ ಸಾಕಷ್ಟು ಜನಗಳು ಕೂಡ ಪ್ರಶ್ನೆ ಉತ್ತರಗಳನ್ನು ಕೇಳಿದರು. ಅದಕ್ಕೆ ನಮ್ಮಲ್ಲಿ ಎಷ್ಟು ಸಾಧ್ಯತೆ ಇದೆಯೋ ಅಷ್ಟು ನಾವು ಅವರಿಗೆ ಸಮರ್ಪಕವಾಗಿ ಉತ್ತರ ಕೊಟ್ಟಿದ್ದೀವಿ. ನಮ್ಮ ಆಶೆ ಇಷ್ಟೇ, ನಮ್ಮ ಅವ್ರ ರಿಕ್ವೆಸ್ಟ್ ಇಷ್ಟೇ ಜನಗಳಿಗೆ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಮ್ಯೂಚುವಲ್ ಫಂಡ್ ಬಗ್ಗೆ ತಿಳ್ಕೊಂಡು ಅವರಿಗೆ ಯಾವುದು ಸೂಟಬಲ್ ಇದೆಯೋ ಅಂಥ ಪ್ರಾಡಕ್ಟಲ್ಲಿ ಅವ್ರು ಇನ್ವೆಸ್ಟ್ ಮಾಡಿ. ಗೋದ್ರೇಜ್ ಇಂಟೀರಿಯೋ ಡಿಸೈಡ್ ಬಿಗ್ ಬಜಾರ್ ಕಲಬುರ್ಗಿ. ಕಾಲ್ ಆನ್ ಎನಿ ಕ್ವೈರಿ